ನಮಸ್ಕಾರ ಎಲ್ರಿಗೂ ನೀವು ಯಾರಿಗಾದ್ರು ಕಾಲ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅವರು ಒಂದು ಒಳ್ಳೆಯ ಕಾಲರ್ ಟೋನ್ ಅನ್ನ ಸೆಟ್ ಮಾಡಿದ್ರೆ ನಿಮ್ಗೆ ಅವ್ರ ಮೇಲೆ ಇರುವಂತಹ ಇಂಪ್ರೆಷನ್ ಸ್ವಲ್ಪನಾದ್ರೂ ಚೇಂಜ್ ಆಗುವಂತಹ ಚಾನ್ಸಸ್ ಇದೇ ಇರುತ್ತೆ ಅದರಲ್ಲೂ ಕೂಡ ನೀವೇನಾದ್ರೂ ಯಾರಿಗಾದ್ರು ಬೈಬೇಕು ಅಂತ ಕಾಲ್ ಮಾಡಿದಾಗ ಅಲ್ಲಿಂದ ಒಂದು ಒಳ್ಳೆಯ ಡಿವೋಷನಲ್ ಸಾಂಗ್ ಅಥವಾ ಯಾವುದೋ ಒಂದು ಒಳ್ಳೆಯ ಮೆಲೋಡಿ ಸಾಂಗ್ ಕೇಳಿ ಬಂದ್ರೆ ಖಂಡಿತವಾಗ್ಲೂ ನೀವು ಅವರಿಗೆ ಬೈಯೋದು ಸ್ವಲ್ಪನಾದ್ರೂ ಕಡಿಮೆ ಆಗಿ ಆಗುತ್ತೆ ಇದೇ ಒಂದು ಟ್ರಿಕ್ ಅನ್ನ ತುಂಬಾ ಜನ ಯೂಸ್ ಮಾಡ್ತಾರೆ ಆ ಒಂದು ಪ್ರೊಫೆಷನ್ ನ ಹೆಸರನ್ನ ನಾನು ಇಲ್ಲಿ ತಗೊಳ್ಳೋದಿಲ್ಲ ಬಟ್ ನಿಮಗೆ ಈಸಿಯಾಗಿನೇ ಗೊತ್ತಾಗಿರುತ್ತೆ ಯಾರು ಈ ರೀತಿಯಾದಂತಹ ಸಾಂಗ್ ಅನ್ನ ಸೆಟ್ ಮಾಡ್ತಾರೆ ಅಂತ ಹೇಳಿ ಇನ್ನು ಕೆಲವರು ಎಂಟರ್ಟೈನ್ಮೆಂಟ್ ಗೋಸ್ಕರ ಕೂಡ ಈ ರೀತಿಯಾದಂತಹ ಕಾಲರ್ ಟೂನ್ ಅನ್ನ ಸೆಟ್ ಮಾಡ್ತಾರೆ ಸೊ ನೀವು ಕೂಡ ನಿಮ್ಗೆ ಇಷ್ಟವಾದಂತಹ ಕಾಲರ್ ಟೂನ್ ಅನ್ನ ಸೆಟ್ ಮಾಡಬಹುದು ನಿಮ್ಮ ಮೊಬೈಲ್ ಅಲ್ಲಿ ನೀವೇನಾದ್ರೂ ಏರ್ಟೆಲ್ ಸಿಮ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಜಿಯೋ ಸಿಮ್ ಅಲ್ಲೂ ಕೂಡ ಫ್ರೀ ಕಾಲರ್ ಟೋನ್ ಅನ್ನ ಸೆಟ್ ಮಾಡಬಹುದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಈ ವಿಡಿಯೋದಲ್ಲಿ ನೀವೇನಾದ್ರೂ ಏರ್ಟೆಲ್ ಸಿಮ್ ಅನ್ನ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಹೇಗೆ ನೀವು ಒಂದು ಒಳ್ಳೆಯ ಕಾಲರ್ ಟೋನ್ ಅನ್ನ ಅದರಲ್ಲೂ ಕೂಡ ನಿಮಗೆ ಬೇಕಾದಂತಹ ಕಾಲರ್ ಟೋನ್ ಅನ್ನ ಸೆಟ್ ಮಾಡೋದು ಅದು ಕೂಡ ಫುಲ್ ಫ್ರೀ ಆಗಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೇನೆ ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ವಿಂಕ್ ಮ್ಯೂಸಿಕ್ ಅಂತ ಸರ್ಚ್ ಮಾಡಿ ಸೊ ಈ ರೀತಿಯಾಗಿ ಸರ್ಚ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ ಬರುತ್ತೆ ಇಪ್ಪತ್ತೆರಡು ಬಿ ಇದೆ ಈ ಒಂದು ಅಪ್ಲಿಕೇಶನ್ ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರುತ್ತೆ ನಾನು ಇಲ್ಲಿ ಇದನ್ನು ಕ್ವಿಕ್ ಆಗಿನೇ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಅಪ್ಲಿಕೇಶನ್ ಇವಾಗ ಇನ್ಸ್ಟಾಲ್ ಆಗಿದೆ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ಕಂಟಿನ್ಯೂ ವಿತ್ ಮೊಬೈಲ್ ನಂಬರ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಹಾಗೆಯೇ ಇಲ್ಲಿ ನಿಮ್ಮ ಏರ್ಟೆಲ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಸೊ ಇವಾಗ ನಾನು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ್ದೀನಿ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ ಓಕೆ ಆಟೋಮೆಟಿಕ್ ಆಗಿ ಅದು ಸೆಲೆಕ್ಟ್ ಆಗಿದೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಇಲ್ಲಿ ಬಾಟಮ್ ಅಲ್ಲಿ ನಿಮಗೆ ಐದು ಆಪ್ಷನ್ಗಳು ಇದಾವೆ ಅದರಲ್ಲಿ ಮೂರನೇ ಆಪ್ಷನ್ ಹೆಲೋ ಟೂನ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ತಾ ಹೋಗ್ಬೇಕು ಇಲ್ಲಿ ನಿಮಗೆ ಹಲವಾರು ಸಾಂಗ್ ಅದನ್ನು ನೀವು ಡೈರೆಕ್ಟ್ ಆಗಿ ಬೇಕಿದ್ರು ನಿಮ್ಮ ಟೋನ್ ಆಗಿ ಸೆಟ್ ಮಾಡಬಹುದು ಹಾಗೇನೇ ಇಲ್ಲಿ ನಿಮಗೆ ಚಾರ್ಟ್ ಕೂಡ ಇದೆ ಕನ್ನಡ ತೆಲುಗು ಹಿಂದಿ ಇಂಗ್ಲಿಷ್ ಅಂತ ನಾನು ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟಾಪ್ ಫಿಫ್ಟಿ ಸಾಂಗ್ಸ್ ಗಳು ಕೂಡ ಇದಾವೆ ಸಿ ಆಲ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದೀನಿ ನೆಕ್ಸ್ಟ್ ಈ ರೀತಿಯಾಗಿ ಆಪ್ಷನ್ ಸಿಗುತ್ತೆ ಇದರಲ್ಲಿ ನಿಮಗೆ ಯಾವ ಸಾಂಗ್ ನೀವು ನಿಮ್ಮ ಕಾಲರ್ ಟೋನ್ ಅಥವಾ ಹೆಲೋಟೂನ್ ಆಗಿ ಸೆಟ್ ಮಾಡಬೇಕು ಅಂತ ಅಂದ್ಕೊಂಡಿದಿರೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಥವಾ ನಿಮಗೆ ಇಷ್ಟವಾದಂತಹ ಒಂದು ಸಾಂಗ್ ಈ ಒಂದು ಲಿಸ್ಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಸಾಂಗ್ ಇಲ್ಲಿ ನೀವು ಸರ್ಚ್ ಕೂಡ ಮಾಡಬಹುದು ಫಾರ್ ಎಕ್ಸಾಂಪಲ್ ಇಲ್ಲಿ ಎಫ್ ಅಂತ ಸರ್ಚ್ ಮಾಡಿದ್ದೀನಿ ಈ ರೀತಿಯಾಗಿ ಆಪ್ಷನ್ ಬಂದಿದೆ ಸೊ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇ ಬೇಕಿದ್ರು ಮಾಡಿ ನೋಡಬಹುದು ನೆಕ್ಸ್ಟ್ ಓಕೆ ಅಂತ ಅನಿಸಿದ್ರೆ ಅದನ್ನ ನೀವು ಡೈರೆಕ್ಟ್ ಆಗಿ ಹೆಲೋಟೂನ್ ಅಂತ ಸೆಟ್ ಮಾಡಬಹುದು ಸೆಟ್ ಹೆಲೋಟೂನ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು ಅಕಸ್ಮಾತ್ ಆಗಿ ಈ ಒಂದು ಮ್ಯೂಸಿಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಅನ್ನು ಕೂಡ ಚೆಕ್ ಮಾಡಿ ನೋಡಬಹುದು ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳು ಕೂಡ ಸಿಗ್ತವೆ ಡಿಫ್ರೆಂಟ್ ಆದಂತಹ ಹೆಲೋಟೂನ್ ಸಿಗುತ್ತೆ ಬೇಕಿದ್ರೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಸೆಟ್ ಹೆಲೋಟೂನ್ ಮೇಲೆ ಕ್ಲಿಕ್ ಮಾಡಬಹುದು ಓಕೆ ಈ ಒಂದು ಸಾಂಗ್ ಅನ್ನು ಇವಾಗ ನಾನು ಸದ್ಯಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸೆಟ್ ಹೆಲೋಟೂನ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದೀನಿ ನೆಕ್ಸ್ಟ್ ಇಲ್ಲಿ ನಿಮಗೆ ಎರಡು ಆಪ್ಷನ್ ತೋರಿಸುತ್ತೆ ಇಲ್ಲಿ ಕ್ಲೋಸ್ ಫ್ರೆಂಡ್ ಗೆ ಮಾತ್ರ ಇದನ್ನ ಸೆಟ್ ಮಾಡಬೇಕಾ ಅಥವಾ ಆಲ್ ಕಾಲರ್ಸ್ ಈಗ ಅಂತ ಕೇಳ್ತಾ ಇದೆ ಇಲ್ಲಿ ಆಲ್ ಕಾಲರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೆಟ್ ಹೆಲುಟೂನ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದೀನಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು ಇವಾಗ ಈ ಒಂದು ಹೆಲಿಟೂನ್ ಸೆಟ್ ಆಗಿರುವಂತದ್ದು ಈ ರೀತಿಯಾಗಿ ನೀವು ಯಾವ ಸಾಂಗ್ ನಿಮಗೆ ಇಷ್ಟ ಆಗುತ್ತೋ ಆ ಒಂದು ಸಾಂಗ್ ಅನ್ನ ಸರ್ಚ್ ಮಾಡಿ ನಿಮ್ಮ ಹೆಲಿಟೂನ್ ಆಗಿ ಸೆಟ್ ಮಾಡ್ಕೊಳ್ಬಹುದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್